ಚಿಕ್ಕೋಡಿ ಲೋಕಸಭೆ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಕಾಮಗಾರಿಗಾಗಿ 4,27,00,000 ರೂಪಾಯಿ ಅನುದಾನ ಮಂಜೂರಾಗಿದೆ ಎಂದು ಸಂಸದ ಪ್ರಕಾಶ್ ಹುಕ್ಕೇರಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಚಿಕ್ಕೋಡಿ ಲೋಕಸಭೆ ಕ್ಷೇತ್ರ ವ್ಯಾಪ್ತಿಯಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗೆ 4,27,00,000 ರೂಪಾಯಿ ಅನುದಾನ ಮಂಜೂರಾಗಿದೆ. ಆಯಾ ಗ್ರಾಮದ ಜನರಿಗೆ ಮಂಜೂರಾತಿ ಆದೇಶ ಪತ್ರ ನೀಡಿ ಕಾಮಗಾರಿ ಆರಂಭಿಸಬೇಕೆಂದು ಮನವಿ ಮಾಡಲಾಗಿದೆ ಎಂದು ಸಂಸದ ಪ್ರಕಾಶ್ ಹುಕ್ಕೇರಿ ತಿಳಿಸಿದರು. ತಾಲೂಕಿನ ಎಕ್ಸಾಂಬ ಪಟ್ಟಣದಲ್ಲಿ ಬುಧವಾರ ದೇವಸ್ಥಾನದ ಜೀರ್ಣೋದ್ಧಾರ ಮತ್ತು ಸಮುದಾಯ ಭವನ ನಿರ್ಮಾಣದ ಮಂಜೂರಾತಿ ಆದೇಶ ಪತ್ರಗಳನ್ನು ವಿತರಿಸಿದ ನಂತರ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಕಳೆದ 2014ರಲ್ಲಿ ಸಂಸದರಾಗಿ ಆಯ್ಕೆಯಾದಾಗಿನಿಂದ ಇಲ್ಲಿಯವರೆಗೆ ಕ್ಷೇತ್ರದಲ್ಲಿ ಸುಮಾರು 700 ಕೋಟಿ ರೂಪಾಯಿ ಅನುದಾನ ತರಲಾಗಿದೆ ಎಂದರು. ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರ ವ್ಯಾಪ್ತಿಯಲ್ಲಿ ರಸ್ತೆ ಕಾಮಗಾರಿಗೆ ಒಟ್ಟು 3,30,00,000 ರೂಪಾಯಿ ಹಾಗೂ ದೇವಸ್ಥಾನದ ಜೀರ್ಣೋದ್ಧಾರ ಮತ್ತು ಸಮುದಾಯ ಭವನ ನಿರ್ಮಾಣಕ್ಕಾಗಿ 97 ಲಕ್ಷ ರೂಪಾಯಿ ಸೇರಿದಂತೆ ಒಟ್ಟು 4,27,00,000 ರೂಪಾಯಿ ಮಂಜೂರಾಗಿ ಕಾಮಗಾರಿಗಳನ್ನು ಪ್ರಾರಂಭಿಸಲಾಗಿದೆ. ಅಂಕಲಿ ಗ್ರಾಮದ ವಿಜಯಪುರ ಸಂಕೇಶ್ವರ್ ರಸ್ತೆಯಿಂದ ನಸ್ಲಾಪುರ್ ಕ್ರಾಸ್ವರೆಗಿನ ರಸ್ತೆ ಸುಧಾರಣೆಗಾಗಿ 1,20,00,000 ರೂಪಾಯಿ, ಮಾದ್ರಿ ಗ್ರಾಮದಲ್ಲಿ ವಿಜಯಪುರ ಸಂಕೇಶ್ವರ್ ರಸ್ತೆಯಿಂದ ಕಮತೆ ವಸಾಹತು ಮೂಲಕ ವೀರಭದ್ರ ದೇವಸ್ಥಾನ ರಸ್ತೆ ಸುಧಾರಣೆಗಾಗಿ 90 ಲಕ್ಷ, ಭಾವನ್ ಸೌದತ್ತಿಯಿಂದ ನಸ್ಲಾಪುರ್ ಜಂಗಲ್ ರಸ್ತೆ ಸುಧಾರಣೆಗಾಗಿ 1,10,00,000 ರೂಪಾಯಿ ಮಂಜೂರಾಗಿದೆ ಎಂದರು.